ಚಾನಲ್ ಹಿಯರ್ ಸೈಕಾಲಜಿಸ್ಟ್ ಯಾರು ಸಬ್ಬಾಗಿದ್ರೆ ಅಂತ ನಾನು ಕೂಡ ಸೂಪರಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸೊ ಇದಾಗಿತ್ತು, ಈಗಾಗಲೇ ತಮ್ಮೇಲೆ ಏನು ನೋಡಿದಿರಲ್ಲ. ಸೊ ಇವತ್ತಿನ ವಿಡಿಯೋ ಈ ಒಂದು ಹುಡುಗನಿಂದ ನನಗೆ ಮೆಸೇಜ್ ಬಂದಿತ್ತು. ಏನಪ್ಪ ಅಂತಂದರೆ, ಸೊ ನನ್ನ ಶಿಷ್ಯನ ನಾನು ನಿಂತ್ಕೊಂತಿಲ್ಲ, ಸೊ ನನ್ನ ಪಾರ್ಟ್ನರ್ ಜೊತೆ ನಾನು ಹೋಗುವಾಗ ನನಗೆ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂತಂದ. ಪಾರ್ಟ್ನರ್, ನಿಮ್ಮ ಏಜ್ ಎಷ್ಟು ಅಂತಂದೆ. ಸರ್, ನನ್ನ ಏಜ್ ಬಂದು 29 ಸರ್ ಅಂದ. ಮತ್ತು ನಿಮ್ಮ ಪಾರ್ಟ್ನರ್ ಏಜ್ ಎಷ್ಟು ಅಂತಂದರೆ, ಅವನದೂ 29 ಸರ್ ಅಂದ. ಅವನದೂನಾ? ನನಗೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅವನದು ಮೀನ್ಸ್ ವಾಟ್ ಯು ಮೀನ್ ಬೈ ಅವನು ಅಂತಂದೆ. ಹೌದು ಸರ್, ನನ್ನ ಬಾಯ್ ಫ್ರೆಂಡ್. ಮತ್ತು ನೀವು ಯಾರು? ಗರ್ಲ್ ಅಂತಂದೆ. ಇಲ್ಲ ಸರ್, ನಾನು ಬಾಯ್ ಅಂದ. ಸಾರಿ, ಐ ಆಮ್ ನಾಟ್ ಗೆಟಿಂಗ್, ಏನು ಮಾತಾಡ್ತಿರೋ, ಏನು ಟೆಕ್ಸ್ಟ್ ಮಾಡ್ತಿರೋ ನನಗೆ ಅರ್ಥ ಆಗ್ತಿಲ್ಲ ಅಂತಂದೆ. ಸರ್, ನಾನು ಹುಡುಗ, ನನ್ನ ಬಾಯ್ ಫ್ರೆಂಡ್ ಕೂಡ ಹುಡುಗ ಅಂತ. ಓಕೆ ಓಕೆ ಅಂತಂತೂ ನನ್ನ ಸೈಲೆಂಟ್ ಇದೆ. ಬಟ್ ಒನ್ ಸೆಕೆಂಡ್ ಈಗ ಆಸ್ಕಂಡ್ ಮೀ, ಸರ್ ನಾನು ಐ ಆಮ್ ಎ ಗೇ ಅಂತಂದ. ಓಕೆ, ಅದರಲ್ಲೇನಿದೆ, ನಿಮ್ಮ ಫೀಲಿಂಗ್ಸ್ ನಿಮಗೆ, ನಮ್ಮ ಫೀಲಿಂಗ್ಸ್ ನಮ್ಗೆ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಅಂತ ಅವ್ರಿಗೆ ಹೇಳಿದೆ. ಅಂದರೆ ಲೈಕ್ ನಾನು ಆ ಹುಡುಗನ ಫೀಲಿಂಗ್ಸ್ ಒಂದೇ ರೀತಿ ಇದ್ದರೆ, ನಿಮ್ಮ ಇನ್ನೊಂದು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಒಂದೇ ರೀತಿ ಇದ್ದರೆ ಯು ಕ್ಯಾನ್ ಗೆಟ್ ಮ್ಯಾರಿಡ್ ಅಂತಲೂ ಕೂಡ ಐ ಮೀನ್ ಮದುವೆ ಆಗ್ಬೋದು ಅಂತಲೇ ಹೇಳಿದೆ. ಬಟ್ ಅವನು ಫೈನಲಿ ಹೇಳ್ದ, ಸರ್ ನಿಮಗೊಂದು ವಿಚಾರ ಹೇಳಬೇಕು, ಈ ಒಂದು ಫೋಟೋಸ್ ನಂದಲ್ಲ. ಆಗ ನನಗೆ ತುಂಬ ಸಿಟ್ಟು ಬಂತು. ನೋಡಿ, ನೀವು ಮಾಡ್ತಿರೋ ಒಂದು ಕೆಲಸ ನಿಯತ್ತಿನಿಂದ ಮಾಡಿ, ಟೆಕ್ಸ್ಟ್ ಮಾಡಿ. ನಾನು ಇದಕ್ಕೋಸ್ಕರನೇ ನಾನು ಯಾರಿಗೂ ನಂಬರ್ನ ಕೊಡೋಕೆ ಹೋಗೋದಿಲ್ಲ. ಫೇಕ್ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನನಗೆ ಟೆಕ್ಸ್ಟ್ ಮಾಡಿರೋಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ, ನಾನು ಯಾಕೆ ನಂಬರ್ ಕೊಡಬೇಕು ಅಂತ? ನೀವು ಜೆನ್ಯೂನ್ ಆಗಿದ್ದು, ನೀವೇನಾದರೂ ಜೆನ್ಯೂನ್ ಆಗಿ ಮೆಸೇಜ್ ಮಾಡ್ತಿದ್ರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ದ ನಂಬರ್. ಅದರಲ್ಲಿ ಯಾವುದೇ ರೀತಿಯ ಇದಿಲ್ಲ. ನಾವು ಅದಕ್ಕೆ ನಾನು ಸೆಂಡ್ ಮಿ ಯುವರ್ ಪಿಕ್ಸ್ ಅಂತ ಕೇಳಿದೆ. ಎಂತಕ್ಕೆ ಅಂತಂದರೆ, ನೀವು ನಿಜಾನ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಲ್ವಾ? ಫೇಕ್ ಅಕೌಂಟ್ ಯಾವುದು, ರಿಯಲ್ ಅಕೌಂಟ್ ಯಾವುದು, ಜೆನ್ಯೂನ್ ಅಕೌಂಟ್ ಯಾವುದು ಅಂತ ನಾನು ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟು ಟೈಮೂ ಇಲ್ಲ. ಸೊ ಈ ಒಂದು ಅಕೌಂಟಿಂದ ನನಗೆ ಬಂದಿರೋದೇನು ತಪ್ಪ ಅಂತಂದರೆ, ಸರ್ ಅದೇ ನನ್ನ ಶಿಕ್ಷಣ ನಿಂತ್ಕೊಂತಿಲ್ಲ, ನನ್ನ ಪಾರ್ಟ್ನರ್ ಜೊತೆ ಮಾಡುವಾಗ ನನಗೆ ಆಗ್ತಿಲ್ಲ. ನನಗೆ ಪಾರ್ಟ್ನರ್ ಅಂದಿದ ತಕ್ಷಣ ಪ್ರಾಪರ್ಲಿ ನಮಗೆ ಮೈಂಡ್ ಬರೋದೇ ಗರ್ಲ್ ಅಲ್ವಾ? ಸೊ ಇವನು ಹಂಗಂದಿದ ತಕ್ಷಣ ಮೇ ಬಿ ನಾನೇನಂತಂದ್ರೆ ಸಜೆಸ್ಟ್ ಮಾಡಿದೆ, ನೋಡಿ ನಿಮ್ಮ ನಿಯರ್ ಬೈ ಯಾವುದಾದ್ರು ಅಪೋಲೋ ಹಾಸ್ಪಿಟಲ್ ಇಲ್ಲಂದ್ರೆ ಸಂಜನ್ಸ್ ಯಾವುದು ಈ ಥರ ಇರುತ್ತಲ್ಲ, ನ್ಯೂರಲಿಸ್ಟ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಳ್ಳಿ, ಇಲ್ಲಾಂತ ಬ್ಯಾಂಗ್ಳೂರ್ ಬನ್ನಿ ನಾನು ಸಜೆಸ್ಟ್ ಮಾಡ್ತೀನಿ, ಸೊ ಅಲ್ಲೋಗಿ ತೋರಿಸ್ಕೊಳ್ಳಿ ಡಾಕ್ಟರ್ಸ್ ಹತ್ರ ಅಂತ ಹೇಳಿದೆ. ಬಟ್ ಈ ಇಸ್ ನಾಟ್ ಏಬಲ್ ಟು ಲಿಸನ್. ಅಂದರೆ ನಾನು ಹೇಳೋದನ್ನ ಅವ್ನು ಕೇಳರ್ ಇದೇ ಇಲ್ಲ, ಐ ಮೀನ್ ತಾಳ್ಮೆ ಅನ್ನೋದೇ ಇಲ್ಲ ಅವನಿಗೆ. ಅವ್ನು ಹೇಳಿರೋದಂತ ನಾನು ಕೇಳ್ತಾ ಇದ್ದೀನಿ, ಬಟ್ ನಾನು ಹೇಳೋದನ್ನು ಮಾತ್ರ ಅವ್ನು ಕೇಳೋಕೆ ರೆಡಿನೇ ಇಲ್ಲ. ಫೈನಲಿ ಹೇಳಿದೆ, ನಿನ್ನ ಫೋಟೋಸ್ ಏನಾದರೂ ಇದ್ರೆ ಸೆಂಡ್ ಮಾಡಿದ್ರೆ ನನ್ನ ಡಾಕ್ಟರ್ನ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ. ಈಸ್ ನಾಟ್ ರೆಡಿ ಟು ಸೆಂಡ್ ದ ಫೋಟೋಸ್. ಸೊ ಐ ನಾನಾಗ ಥಿಂಕ್ ಮಾಡಿದೆ, ಸೊ ಇಂಥವರೆಲ್ಲ ಜೆನ್ಯೂನ್ ಆಗಿರೋವಂಥ ಪರ್ಸನ್ಸ್ನ ಪಿಕ್ಸ್ ತಗೊಂಡು ಇವ್ರು ಎಷ್ಟರ ಮಟ್ಟಿಗೆ ಅವ್ರನ್ನ ಆಮೇಲೆ ಅವ್ರಿಗೆ ಆದಂಥ ಸೊಸೈಟಿಯಲ್ಲಿ ಗೌರವ ಇರುತ್ತೆ. ಸೊ ಅವ್ರ ಫೋಟೋಸ್ ತಗೊಳೋದು, ಈ ರೀತಿ ಮಿಸ್ಗೈಡ್ ಮಾಡಿ ಮಿಸ್ಯೂಸ್ ಮಾಡ್ಕೊಳೋದು, ಬೇರೆ ಹುಡುಗರಿಗೆ ಸೆಂಡ್ ಮಾಡೋದು, ಬರ್ತೀಯಾ ಅನ್ನೋದು, ದಿಟ್ ಈಸ್ ನಾಟ್ ಗುಡ್ ಫಾರ್ ಸೊಸೈಟಿ. ಸೊ ಈ ಹುಡುಗನ ಏನಾದರೂ ನೋಡ್ತಿದ್ರೆ, ಬ್ರದರ್ ನಿಮ್ಮ ಪಿಕ್ಸ್ನ ಪ್ರೈವೇಟಲ್ಲಿ ಇಕ್ಕೊಳ್ಳಿ, ನಿಮ್ಮ ಪಿಕ್ಸ್ನ ನೀವು ಹುಷಾರಾಗಿ ಕಾಪಾಡ್ಕೊಳ್ಳಿ. ಯಾಕಂದರೆ ಡೇಟಿಂಗ್ ಆ್ಯಪಲ್ಲೆಲ್ಲ ಹಾಕೋದು ಮತ್ತು ದುಡ್ಡು ಮಾಡೋ ಅಂಥ ಒಂದು ಸಂದರ್ಭ ಕೂಡ ಹೆಚ್ಚಾಗಿರುತ್ತೆ. ಸೊ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಅಂತ ಹೇಳ್ತಾ ಚೇಳು. ಸೊ ಹುಡುಗಿ ಹೆಸರು ಹೇಳ್ಕೊಂಡು, ಹುಡುಗನ ಹೆಸರು ಹೇಳ್ಕೊಂಡು ನನಗೆ ಟೆಕ್ಸ್ಟ್ ಮಾಡ್ರು ಅಂತ ಸ್ಟಾರ್ಟ್ ಮಾಡ್ದ. ಸೊ ನಾನು ಯಾವ ರೀತಿ ನಂಬಲಿ ಅನ್ನೋದು ನನಗೆ ಡೌಟ್ ಬಂದು. ಸೊ ಈ ವಿಡಿಯೋ ಏನಾದರೂ ಬ್ರೋ, ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ, ನಿಮ್ಮ ಫೋಟೋ ಇದೇ ಆಗಿದ್ದರೆ ದಯವಿಟ್ಟು ನಿಮ್ಮ ಫೋಟೋಸ್ನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡಿ ಎಲ್ಲ ಹಾಕಿದಿರೋ ಅಂತ ನನಗೆ ಗೊತ್ತಿಲ್ಲ. ನನ್ನ 2 ಫೋಟೋಸ್ ಬಂತು, ಸೊ ಐ ಆಮ್ ಡೂಯಿಂಗ್. ಬಟ್ ನೀವು ಇದಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಫೇಕ್ ಅಕೌಂಟಿಂದ ಬಂದಿರೋದಂತ ಒಂದು ನನ್ನ 7 ಸೆನ್ಸ್ 6 ಸೆನ್ಸ್ ಪ್ರಕಾರ. ಸೊ ನೀವು ಇದಲ್ಲ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ, ದಯವಿಟ್ಟು ಯಾರು ನೋಡ್ತಿದ್ದೀರಾ, ಅದು ಗೇ ಬಾಯ್ಸ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ದಯವಿಟ್ಟು ಈ ರೀತಿ ನಾನಾಗಿರೋದು ಬಿಟ್ಟಿದ್ದೀನಿ, ಬೇರೆಯವ್ರು ಆಗಿದ್ದಿದ್ರೆ. ಸೊ ಮಾಡಲೇಬೇಕು ನನಗೆ. ನೀವು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್. ನೀವು ಆಲ್ಮೋಸ್ಟ್ ಟೆಕ್ಸ್ಟ್ ಮಾಡ್ತೀರಾ, ಜಸ್ಟ್ ಗೆಟ್ ಮೀ ಅವರ್ ನಂಬರ್ ಸಾಕು, ಆಮೇಲೆ ನಾನು ನೋಡ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ಜಸ್ಟ್ ಗಿವ್ ಮೈ ಯುವರ್ ನಂಬರ್, ಐ ವಿಲ್ ಸಿ ಆಫ್ಟರ್, ನಾನು ನೋಡ್ಕೊತೀನಿ ಏನಾಗುತ್ತೆ ಅಂತ. ಸೊ ಸಿಗುವ ನೆಕ್ಸ್ಟ್ ಅಂತ ಹೇಳ್ತಾ ಲೋಯಾಂಟಿ ಬಾ ಚಿಲ್.